ನಮಸ್ಕಾರ ಸ್ನೇಹಿತರೆ, ಮೇಘನರಾಜ್ ಅವರ ಬಗ್ಗೆ ಯಾರಿಗೆ ತಿಳಿದಿಲ್ಲ, ಮೊದಲು ಅವರು ಸುಂದರ್ ರಾಜ್ ಮತ್ತು ಪ್ರಮೀಳಾ ದೇಸಾಯಿ ಅವರ ಪುತ್ರಿ, ನಂತರ ಚಿರಂಜೀವಿ ಸರ್ಜಾ ಅವರನ್ನ ವಿವಾಹವಾಗಿದ್ರು. 2018ರಲ್ಲಿ ಅದ್ದೂರಿಯಾಗಿ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಆದರೆ ಮದುವೆಯಾದ 2 ವರ್ಷಕ್ಕೆ ಚಿರು ಅವರು ಮರಣ ಹೊಂದಿದ್ರು. ಮೇಘನಾ ಅವರ ಸೀಮಂತ ಮತ್ತು ದರ್ಶನ್ ಅವರ ಉಡುಗೊರೆ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಚಿರು ಸತ್ತ ನಂತರ ಮೊದಲ ಸಂತೋಷದ ಕಾರ್ಯಕ್ರಮ ಮೇಘನಾ ರಾಜ್ ಅವರ ಸೀಮಂತ. ಮೇಘನಾ ರಾಜ್ ಅವರಿಗೆ ಸೀಮಂತ ಶಾಸ್ತ್ರ ಮಾಡಲಾಯಿತು. ಮೇಘನಾ ಅವರ ಸೀಮಂತ ಶಾಸ್ತ್ರವನ್ನ ಬಹಳ ಅದ್ದೂರಿಯಾಗಿ ನಡೆಸಲಾಗಿದೆ. ಎರಡು ಕುಟುಂಬಗಳು ಸೇರಿ ಚಿರು ಅಗಲಿಕೆಯ ನೋವಿನಲ್ಲೇ ಅಂದರೆ ದುಃಖದ ನಡುವೆಯೂ ಕೂಡ ಸೀಮಂತ ಶಾಸ್ತ್ರವನ್ನ ಮಾಡಿ ಮುಗಿಸಿದ್ದಾರೆ. ಕುಟುಂಬದ ಆಪ್ತರು ಮಾತ್ರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹುಟ್ಟುವ ಮಗುವಿಗೆ ಹಾರೈಸಿದ್ದಾರೆ. ಇಲ್ಲಿ ವಿಶೇಷತೆ ಏನೆಂದ್ರೆ ನೆನಪಿಗಾಗಿ ಚಿರು ಅವರ ಸೆಟ್ಟನ್ನು ಕೂಡ ಹಾಕಿಸಲಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಕುಟುಂಬಕ್ಕೆ ಬಹಳ ಆಪ್ತರಾಗಿದ್ದಾರೆ. ಆದರೆ ಕೊರೋನಾ ಕಾರಣದಿಂದಾಗಿ ಸೀಮಂತ ಕಾರ್ಯಕ್ರಮಕ್ಕೆ ಬರಲು ಆಗಲಿಲ್ಲ. ಆದರೂ ಇವರು ಒಂದು ದೊಡ್ಡ ಉಡುಗೊರೆಯನ್ನ ನೀಡಲಿದ್ದಾರೆ. ಅದೇನೆಂದ್ರೆ ಇಲ್ಲಿಗೆ ಬರಲಾಗದ ಕಾರಣ ಮೇಘನಾ ಅವರಿಗೆ ಕರೆ ಮಾಡಿದ್ದಾರೆ. ಕರೆಯಲ್ಲಿ ಶುಭ ಹಾರೈಸಿದ್ದಾರೆ. ಹಿಂದೆ ಯಶ್ ಮಗಳಿಗೆ ಅಂಬರೀಶ್ ಅವರು ತೊಟ್ಟಿಲನ್ನ ಉಡುಗೊರೆಯಾಗಿ ಕೊಟ್ಟಿದ್ರು. ಹಾಗೆಯೇ ದರ್ಶನ್ ಅವರು ಕೂಡ ಚಿರುವಿನ ಕುಡಿಗಾಗಿ ತೊಟ್ಟಿಲನ್ನ ಕೊಡಲಿದ್ದಾರೆ. ತೊಟ್ಟಿಲು ತಯಾರಿಸುವ ಪ್ರತಿಷ್ಠಿತ ಕಂಪನಿಯ ಜೊತೆ ತೊಟ್ಟಿಲು ಮಾಡಲು ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಇನ್ನು 1 ವಾರಕ್ಕೆ ಅದು ತಯಾರಿ ಆಗಲಿದೆ. ವಿಷಯ ತಿಳಿದು ಭಾವುಕರಾದ ಮೇಘನಾ ಚಿರು ಅವರ ಬಗ್ಗೆ ದರ್ಶನ್ ಅವರಿಗೆ ಇರುವ ಅಭಿಮಾನಕ್ಕೆ ಬಹಳ ಹೆಮ್ಮೆ ಪಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ, ಹಾಗೂ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವರಿಗೆ ವಾಟ್ಸಪ್, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ.